ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿಯಲ್ಲಿದೆ ದೇವಾಲಯದ ಪ್ರಧಾನ ದೇವತೆ ಶ್ರೀ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಮತ್ತೊಂದು ಹೆಸರು ಶ್ರೀ ರಾಜರಾಜೇಶ್ವರಿ ಈ ದೇವಾಲಯ ಎಂಟನೇ ಶತಮಾನದಲ್ಲಿ ಸುರತ ರಾಜನಿಂದ ನಿರ್ಮಾಣ ಮಾಡಲಾಗಿದೆ ಈ ಪ್ರದೇಶವನ್ನು ಹಲವಾರು ರಾಜವಂಶಗಳು ಆದ ಕದಂಬ ಆಳುಪ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರ ಇಕ್ಕೇರಿ ಮೈಸೂರು ಹಲವಾರು ರಾಜವಂಶಗಳು ಅಭಿವೃದ್ಧಿಪಡಿಸಿವೆ ಈ ವಿಗ್ರಹ ಒಂದು ವಿಶೇಷತೆಯನ್ನ ಹೊಂದಿದೆ ಈ ವಿಗ್ರಹವು ಜೇಡಿ ಮಣ್ಣಿನಿಂದ ರೂಪಿಸಲ್ಪಟ್ಟಿದ್ದು ವಿಶೇಷ ಔಷಧೀಯ ಗುಣಗಳನ್ನು ಹೊಂದಿದೆ ಈ ದೇವಾಲಯ ಹಿಂದೂ ವಾಸ್ತುಶಿಲ್ಪವನ್ನ ಚಿತ್ರಿಸುತ್ತದೆ ಈ ದೇವಸ್ಥಾನ ದೇವರ ಮರದ ಕೆತ್ತನೆಗಳು ಹಾಗೂ ಚಾವಣಿಗಳನ್ನ ಕೂಡ ಹೊಂದಿದೆ ಈ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಮಾಧವ್ ಭಟ್ ಅವರಿಂದ ನಿತ್ಯವೂ ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೆಯೇ ದೇವಾಲಯದಲ್ಲಿ ವಾರ್ಷಿಕ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೆಸಲಾಗುತ್ತೆ ಪೊಳಲಿಯಲ್ಲಿ ಚೆಂಡು ಹಬ್ಬವು ಒಂದು ಪ್ರಮುಖ ಹಬ್ಬವಾಗಿದ್ದು ಕೆಟ್ಟದ್ದರ ವಿರುದ್ಧ ಒಳಿತಿನ ಹೋರಾಟವನ್ನು ಪ್ರತಿನಿಧಿಸಲು ಫುಟ್ಬಾಲ್ ಪಂದ್ಯವನ್ನು ಆಡಲಾಗುತ್ತೆ ಚೆಂಡು ಉತ್ಸವ ಕಳೆದ ಮೇಲೆ ಮಾರ್ಚ್ನಲ್ಲಿ ವಾರ್ಷಿಕ ಉತ್ಸವ ಒಂದು ತಿಂಗಳುಗಳ ಕಾಲ ನಡೆಯುತ್ತೆ ಹಾಗೆ ಸಾಕಷ್ಟು ಪ್ರದೇಶಗಳಿಂದ ಜನರು ಕೂಡ ಎಲ್ಲಿಗೆ ಆಗಮಿಸುತ್ತಾರೆ